ಫಸ್ಟ್ ಒನ್ ನೀಲಕಂಠ. ನೀಲಕಂಠ ಪಕ್ಷಿಯನ್ನ ಕನಸಲ್ಲಿ ನೋಡುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಇದು ಅದೃಷ್ಟ ಮತ್ತು ಉತ್ತಮ ಯಶಸ್ಸಿನ ಪ್ರಾರಂಭದ ಸಂಕೇತವೆಂದು ಪರಿಗಣಿಸಲಾಗಿದೆ. ನೀವು ಉತ್ತಮ ದಿನವನ್ನ ಪ್ರಾರಂಭಿಸಲಿದ್ದೀರಿ. ಇನ್ನು ಅವಿವಾಹಿತ ಮಹಿಳೆ ಅಥವಾ ಪುರುಷ ಶೀಘ್ರದಲ್ಲೇ ಜೀವನ ಸಂಗಾತಿಯನ್ನ ಪಡೆಯುವುದನ್ನ ಇದು ಸೂಚಿಸುತ್ತೆ. ಸೆಕೆಂಡ್ ಒನ್ ಅಂಶ. ಕನಸಲ್ಲಿ ಅಂಶವನ್ನ ನೋಡುವುದು ಎಂದರೆ ಹಣದ ಲಾಭವಾಗಲಿದೆ ಅಥವಾ ಹೆಚ್ಚಿನ ಸಂತೋಷದ ಸುದ್ದಿ ಬರಲಿದೆ. ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ನೀರಿನಲ್ಲಿ ತೇಲುತ್ತಿರುವ ಅಂಶವನ್ನ ನೋಡಿದ್ರೆ ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ ಎಂದರ್ಥ. ಕಠಿಣ ಪರಿಶ್ರಮಕ್ಕೆ ಫಲ ಸಿಗಲಿದೆ. ಅಂಶಗಳ ಜೋಡಿಯನ್ನ ನೋಡುವುದು ಎಂದರೆ ಕುಟುಂಬದಲ್ಲಿ ಸಂತೋಷವು ಹೆಚ್ಚಾಗುತ್ತದೆ. ಸಂತೋಷ ಮತ್ತು ಸಮೃದ್ಧಿ ವಿಸ್ತರಿಸುತ್ತದೆ. ಅಂಶಕ್ಕೆ ಧಾನ್ಯ ಉಣಿಸಿದರೆ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ. ಕಪ್ಪು ಅಂಶ ಅಥವಾ ಸತ್ತ ಅಂಶವನ್ನ ನೋಡುವುದು ಅಶುಭವೆಂದು ಪರಿಗಣಿಸಲಾಗಿದೆ. ಥರ್ಡ್ ಒನ್ ಗುಬ್ಬಚ್ಚಿ. ಕನಸಲ್ಲಿ ಗುಬ್ಬಚ್ಚಿ ಅಥವಾ ಬುಲ್ಬುಲ್ ಅನ್ನ ನೋಡಿದ್ರೆ ಶುಭ ಸೂಚನೆಯಾಗಿದೆ. ಮನೆಯಲ್ಲಿ ಸಂತೋಷವು ಬರಲಿದೆ ಅಥವಾ ಕೆಲವು ಶುಭ ಕಾರ್ಯಗಳು ಪೂರ್ಣಗೊಳ್ಳಲಿವೆ. ಅದ್ಯಾಕೋ ಕನಸಲ್ಲಿ ಗುಬ್ಬಚ್ಚಿಗಳ ಚಿಲಿಪಿಲಿ ಶಬ್ದವನ್ನು ಕೇಳುವುದು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. ಫೋರ್ತ್ ಒನ್ ವೈಟ್ ಪಿಕಾಕ್. ಕನಸಲ್ಲಿ ವೈಟ್ ಪಿಕಾಕ್ ಕಂಡ್ರೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಎಂದರ್ಥ. ಶನಿದೇವನು ನವಿಲಿನ ಮೇಲೆ ಕುಳಿತಿರುವ ದೃಶ್ಯವು ಬಹಳಷ್ಟು ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆಯುವ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ನೀವು ಜೀವನದಲ್ಲಿ ಕೆಲವು ದೊಡ್ಡ ಸಾಧನೆಯನ್ನು ಮಾಡಲಿದ್ದೀರಿ. ನಿಮ್ಮ ಪ್ರಯತ್ನಗಳೆಲ್ಲವೂ ನಿಮಗೆ ಯಶಸ್ಸನ್ನು ತರುತ್ತದೆ. ಫಿಫ್ತ್ ಒನ್ ಬಿಳಿಬಾತುಕೋಳಿ. ಕನಸಲ್ಲಿ ಬಿಳಿಬಾತುಕೋಳಿ ನೀರಿನಲ್ಲಿ ಈಜುವುದನ್ನು ನೋಡುವುದು ಮಂಗಳಕರ. ಇದು ಬರಲಿರುವ ಸಂತೋಷವನ್ನು ಸೂಚಿಸುತ್ತೆ. ಅದ್ಯಾಕೋ ಬಾತುಕೋಳಿಯು ನೆಲದ ಮೇಲೆ ನಡೆಯುವುದನ್ನು ನೋಡುವುದು ಅಥವಾ ಸತ್ತದ್ದನ್ನು ನೋಡುವುದು ಅಶುಭ. ಮತ್ತೊಂದು ಬಣ್ಣದ ಬಾತುಕೋಳಿಯನ್ನು ನೋಡುವುದು ಸಹ ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. ಸಿಕ್ಸ್ತ್ ಒನ್ ಗರುಡ. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಲ್ಲಿ ನಾವು ಗರುಡವನ್ನು ನೋಡುವುದು ಎಲ್ಲಾ ರೀತಿಯಲ್ಲೂ ಮಂಗಳಕರವೆಂದು ಪರಿಗಣಿಸಲಾಗುತ್ತೆ. ಇದರಿಂದ ನಿಮ್ಮ ಆಸೆಗಳು ಈಡೇರಲಿದೆ. ಸೆವೆಂತ್ ಒನ್ ಕೊಕ್ಕರೆ. ನಿಮ್ಮ ಕನಸಲ್ಲಿ ಕೊಕ್ಕರೆ ಪಕ್ಷಿಯನ್ನು ನೋಡುವುದು ಎಂದರೆ ನೀವು ಹಠಾತ್ ಹಣದ ಲಾಭವನ್ನ ಪಡೆಯುತ್ತೀರಿ. ವ್ಯಾಪಾರದಲ್ಲಿ ಲಾಭ ಅಥವಾ ಉದ್ಯೋಗದಲ್ಲಿ ಸಂಬಳ ಹೆಚ್ಚಾಗುತ್ತದೆ ಎಂದರ್ಥ. ಕನಸಲ್ಲಿ ಬಹಳಷ್ಟು ಕೊಕ್ಕರೆಗಳನ್ನು ನೋಡುವುದು ಎಂದರೆ ಅನೇಕ ಸಂತೋಷಗಳು ಏಕಕಾಲದಲ್ಲಿ ಬರುತ್ತದೆ ಎಂದರ್ಥ. ಕೊಕ್ಕರೆ ಮೀನು ತಿನ್ನುವುದನ್ನು ನೋಡುವುದು ಎಂದರೆ ನೀವು ಉತ್ತಮ ಯಶಸ್ಸನ್ನು ಪಡೆಯಲಿದ್ದೀರಿ ಎಂದರ್ಥ. ಆಕಾಶದಲ್ಲಿ ಸಾಕಷ್ಟು ಪಕ್ಷಿಗಳು ಹಾರುವುದನ್ನು ನೀವು ನೋಡಿದ್ರೆ ನೀವು ಅಪರಿಚಿತ ಸಂಪತ್ತನ್ನು ಪಡೆಯಲಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ. ಕೊಕ್ಕರೆಗಳ ಜೋಡಿಗಳನ್ನು ನೋಡುವುದು ಎಂದರೆ ನಿಮಗೆ ಬೇಕಾದುದನ್ನು ನೀವು ಪಡೆಯಲಿದ್ದೀರಿ ಎಂದರ್ಥ. ಏತ್ ಒನ್ ಬಿಳಿಗೂಬೆ. ಕನಸಲ್ಲಿ ಬಿಳಿಗೂಬೆಯನ್ನು ನೋಡುವುದು ದೊಡ್ಡ ವ್ಯಕ್ತಿಯನ್ನ ಭೇಟಿಯಾಗುವುದರ ಜೊತೆಗೆ ಸಂಪತ್ತು ಮತ್ತು ಸಮೃದ್ಧಿಯ ಆದಿಯನ್ನು ತೆರೆಯುತ್ತದೆ ಎಂದು ಪರಿಗಣಿಸಲಾಗುತ್ತೆ. ಗೂಬೆಗಳು ಕನಸಲ್ಲಿ ಕಾಣಿಸಿಕೊಳ್ಳುವುದು ಎಂದರೆ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಕನಸಲ್ಲಿ ಕಾಣಿಸಿಕೊಂಡಂತೆ. ನೈನ್ತ್ ಒನ್ ಗಿಳಿ. ಕನಸಲ್ಲಿ ಜೋಡಿ ಗಿಳಿಗಳನ್ನು ಕಂಡ್ರೆ ಅದು ಶುಭ. ಮನೆಗೆ ಹೊಸ ಅತಿಥಿ ಬರಲಿದ್ದಾರೆ ಮತ್ತು ದಾಂಪತ್ಯ ಜೀವನವು ಆಹ್ಲಾದಕರವಾಗಿರುತ್ತೆ ಎಂದು ನಂಬಲಾಗಿದೆ. ಒಂದೇ ಗಿಳಿಯನ್ನು ನೋಡುವುದು ಒಳ್ಳೆಯ ಸುದ್ದಿಯನ್ನು ಪಡೆಯುವ ಸೂಚಕ. ಟೆಂತ್ ಒನ್ ಬಿಳಿ ಪಾರಿವಾಳ. ನಿಮ್ಮ ಕನಸಲ್ಲಿ ಬಿಳಿ ಪಾರಿವಾಳವನ್ನು ನೋಡುವುದು ಅಂದ್ರೆ ನೀವು ಯಾವುದೇ ದ್ವೇಷವನ್ನ ಹೊಂದಿದ್ರೆ ಅದು ಶೀಘ್ರದಲ್ಲೇ ಕೊನೆಯಾಗುತ್ತದೆ. ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಬರುತ್ತೆ. ಒಂದೇ ಜೋಡಿ ಪಾರಿವಾಳವನ್ನು ನೋಡುವುದು ಅಂದ್ರೆ ಸಂತೋಷ ಮತ್ತು ಸಮೃದ್ಧಿ ಬರುತ್ತೆ ಎಂದರ್ಥ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ. ಥ್ಯಾಂಕ್ ಯು.